Subscribe our NUK News channel and press the bell icon. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮದ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯ ಎಲ್ಲಾ ಮಕ್ಕಳಿಗೆ ಶಾಲಾ ಮೈದಾನದಲ್ಲಿ ಸಾಮೂಹಿಕವಾಗಿ ಯೋಗ ಅಭ್ಯಾಸ ಮಾಡಿಸಲಾಯಿತು. ಹಳ್ಳೂರು ಗ್ರಾಮದ ಸಿಆರ್ಪಿ ಗಳಾದ ಶ್ರೀ ಬಿಸಿ ಪಾಟೀಲ್ ಮಕ್ಕಳಿಗೆ ಕೆಲವು ಯೋಗ ಅಭ್ಯಾಸ ಮಾಡಿಸಿದರು. ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಶಿವಾನಂದ ಹಾವಾಸನ್ ಇವರು ಯೋಗ ಅಭ್ಯಾಸದ ಚರಿತ್ರೆಯನ್ನು ಹಾಗೂ ಯೋಗದ ಮಹತ್ವವನ್ನು ಹೇಳಿದರು ಮತ್ತು ಶಾಲೆಯ ಪ್ರಗತಿ ಹಾಗೂ ಹಳ್ಳೂರು ಗ್ರಾಮಸ್ಥರು ನೆರವು ಸಹಕಾರಗಳ ಕುರಿತು ಮತ್ತು ಮೇಲಾಧಿಕಾರಿಗಳ ಮಾರ್ಗದರ್ಶನ ಸಲಹೆಗಳ ಕುರಿತು ಮಾತನಾಡಿದರು. ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಎಸ್ ಡಿ ನಾವಿ, ಶ್ರೀ ಎ ಪಿ ಮೊರೆ, ಶ್ರೀ ಎಸ್ ಎಂ ಬೆಳ್ಳಕ್ಕಿ ಪ್ರಾಣಯಾನವನ್ನು ಮಕ್ಕಳಿಗೆ ಮಾಡಿಸಿದರು. ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಉಮೇಶ್ ಬಾಸಂತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಅತಿಥಿ ಶಿಕ್ಷಕರಾದ ಶ್ರೀ ಗೋವಿಂದ ಮಾದರ್ ಅವರು ಸಭೆಯನ್ನು ಗಣ್ಯಮಾನ್ಯರ ಸ್ವಾಗತಿಸಿದರು. ಶಾಲೆಯ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರನ್ನ ಉಪಸ್ಥಿತರಿದ್ದ ಯೋಗ ದಿನಾಚರಣೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟರು. ಒಟ್ಟಾರೆ ಅಂತಾರಾಷ್ಟ್ರೀಯ ಯೋಗವನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ಶಾಲಾ ಮಕ್ಕಳೊಂದಿಗೆ ಆಚರಿಸಲಾಯಿತು. ಸರ್, ನಿಮ್ಮ ಸರ್ವಿಸ್ ಎಷ್ಟು ಆಯ್ತು ರೀ? ಸರ್, ನನ್ನ ಸೇವೆ ಈಗ 37 ವರ್ಷ ಮುಗಿದು 38ನೇ ವರ್ಷ ಪ್ರಾರಂಭ. ಈ ನಿಮ್ಮ ಸರ್ವಿಸ್ ಒಳಗೆ ಇಂಥ ಸ್ಕೂಲ್ ನೀವು ನೋಡಿರೋ ಏನೈತೆ ಅಥವಾ ಇಲ್ಲ? ಇಲ್ಲ ಸರ್, ನಾನೇ ನೋಡಿಲ್ಲ. ಯಾಕಂತಂದ್ರೆ ಇಲ್ಲಿ ಮಕ್ಕಳು ಕೂಡ 600-640 ಮಕ್ಕಳು ಇದ್ದಾವ್ರಿ. ಭಾಳಷ್ಟು ಉತ್ತಮ ಪ್ರತಿಕ್ರಿಯೆ ಐತೆ ಸರ್ ಅವರಿಂದ. ಅವು ದಿನಾಲು ಶುಚಿಯಾಗಿಡಂತೂ ಪ್ರೇರದೊಳಗೆ ನಾವು ಒಂದು 2 ದಿವಸ ಕಂಟಿನ್ಯೂ ಮಾತು ಹೇಳಿದ್ದೀರಿ, ಮಕ್ಕಳೆಲ್ಲ ಶುಚಿಯಾಗಿಡಾಕ್ತೇವೆ. ಭಾಳ ಖುಷಿ ಅದಾರ ಬಿಡ್ರಿ. ಮತ್ತು ನಿಮಗೆ ಈ ಊರಿನ ಜನತೆ ಯಾವ ರೀತಿ ಸಹಕಾರ ಕೊಡ್ತೈತ್ರಿ ಸರ? ಏ, ಊರಿನ ಜನತೆ ಏನು ಸರ್, ನಾವು ಏನು ಬೇಡಿಕೆ ಇಡ್ತೀವಲ್ಲ ರೀ, ಎಲ್ಲ ಕೊಡ್ತಾರೆ ಸರ್. ಮೊನ್ನೆ ಈಗ ಬಾಲಕರ ಸಭೆ ಕರೆದಾಗ್ರಿ, ಮತ್ತು ಇಂಗ್ಲೀಷ್ ಮೀಡಿಯಮ್ದು ಡ್ರೆಸ್ ಬೇರೆ ಮಾಡ್ಬೇಕಂತ ಮಾಡಿರಿ, ವಿಚಾರ ಐತೆ ನಮ್ಮದು. ಅದಕ್ಕೆ ಹೆಂಗಂತಂದ್ರೆ, ಇಲ್ಲ ಸರ್ ನೀವು ಹೇಳ್ರಿ, ನೀವು ನಮ್ಗೆ ಹೇಳಿದ್ರೆ ಅಂದ್ರೆ ಬೇರೆ ಬೇರೆ ಡ್ರೆಸ್ ಆಗ್ತಾವೆ, ಅದಕ್ಕೆ ಬೇಡ. ನೀವು ಒಂದು ಡ್ರೆಸ್ ಕೋಡ್ ಆಯ್ಕೆ ಮಾಡಿ ನಮ್ಗೆ ಹೇಳ್ರಿ ಸರ್, ಎಷ್ಟು ದುಡ್ಡು ಕೊಡ್ತೀವಿ ನಾವು. ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಮಾತ್ರ ಅಂತ ಹೇಳ್ತಾರಲ್ರಿ ಸರ್? ಅದು ಸರ್, ಈಗಾಗಲೇ ನಮ್ಮ ಇಂಗ್ಲೀಷ್ ಮೀಡಿಯಮ್ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ರೀ, ಖಾಸಗಿಯಾಗಿ ಎಲ್ಲ 20,000-25,000 ಕೊಟ್ಟು ಅಲ್ಲಿ ಕಳಿಸ್ತಾರೆ ಮಕ್ಕಳನ್ನ, ಬೇಡ ಅಂತ ತಿಳ್ಕೊಂಡು ಇಲ್ಲಿ ಕೆಲವೊಂದು ಶಾಲೆಗಳಲ್ಲಿ, 5 ಶಾಲೆಗಳಲ್ಲಿ ಮಾತ್ರ ಆಂಗ್ಲ ಮಾಧ್ಯಮವನ್ನು ಜಾರಿಗೊಳಿಸಿದ್ದಾರೆ. ನಮ್ಮ ಮೂರನೇ ವಲಯದಲ್ಲಿ ಸರ್ 4 ಸ್ಕೂಲ್ಗಳಲ್ಲಿ ಮಾತ್ರ ಆಂಗ್ಲ ಮಾಧ್ಯಮ ಐತೆ, ಅದರಲ್ಲಿ ನಮ್ಮ ಶಾಲೆಯು ಒಂದು.
ಅದು ಕೂಡ ಖುಷಿಯಿಂದ ಎಲ್ಲ ಮಕ್ಕಳು ಬರ್ತಾರೆ ವಿದ್ಯಾಭ್ಯಾಸ ಮಾಡಿ. ಈಗ ಸರ್ ಪ್ರೈವೇಟ್ ಸ್ಕೂಲ್ಗಿಂತ ನಿಮ್ಮ ಈ ಗೌರ್ಮೆಂಟ್ ಸ್ಕೂಲ್ ಏನೇನು ಕಡಿಮೆ ಐತೆ ಅಂತ ಹೇಳ್ತಾರೆ ಏನು ಇಲ್ಲ ಅಂತ ಹೇಳ್ತಾರೆ ಸರ್? ಇಲ್ಲ ಸರ್, ಯಾಕೆ ಸರ್ ನಮ್ಮಲ್ಲಿ ಇಲ್ಲಿ ಪಾಲಕರ ಜೊತೆ ಕೈ ಜೋಡಿಸಿದಾಗ ಅವ್ರಿಗೇನು ಬೇಕೆಲ್ಲ ಮಕ್ಕಳಿಗೆಲ್ಲ ಕಲಿಕಾ ಸಾಮಗ್ರಿಯನ್ನು ಕೊಟ್ಟಿದ್ದಾರೆ. ಭಾಳ ಉತ್ತಮ ರೀತಿಯಿಂದ ಅವರು ಗುರುಮಾತೆಯರು ಕೂಡ ಅವ್ರಿಗೆ ಮನೆ ಕೆಲಸ ಕೊಡೋದು, ಚಟುವಟಿಕೆ ಮಾಡಿಸೋದು, ಮಾರನೇ ದಿನ ಬಂದ ದಿವಸನೆಲ್ಲ ಚೆಕ್ ಮಾಡೋದು, ಓದಿಸೋದು, ರೀಡಿಂಗ್ ರೈಟಿಂಗ್ ಎಲ್ಲ ಇರೋದ್ರಿಂದ ರಾಶಿಯನ್ನು ಮೀರಿಸ್ತಕ್ಕಂಥದ್ದು ಆಗೈತೆ ಸರ್. ಈ ಸ್ಕೂಲ್ ನೋಡಿ ಸರ್, ನಿಮಗೆ ಯಾವ ಥರ ಖುಷಿ ಅನ್ಸುತ್ತೆ ಸರ್? ನನ್ನ ವೃತ್ತಿ ಇನ್ನು 3 ವರ್ಷ ನಿವೃತ್ತಿ ಇದೆ ರೀ, ಅದೇ ಕೂಡ ಇಲ್ಲಿ ಬಂದಾಗಿನಿಂದ ನನ್ನ ಜನ್ಮ ಒಂದು ಪಾವನ. ನಮ್ಮ ಸೇರ್ಪಿ ಸರ್ ಅವರು ತಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಹೇಳಿದರು. ನಮ್ಮ ಶಾಲೆಯು ಏನೆಲ್ಲ ಸರ್ಕಾರದಿಂದ ಪ್ರಯೋಜನ ಪಡಿತಾ ಇದೆ ಅಂತಂದ್ರೆ ಬಹಳಷ್ಟು ನಾನು ತಗೊಂಡಿದ್ದೀನಿ. ನಾನು ಈಗಿನ